ನಿಮ್ಮ ಹಾಡಿನ ಮೂಲಕ ನೀವು ಸಂಗೀತ ಲೋಕಕ್ಕೆ ಪ್ರವೇಶಿಸಬೇಕಾ? ನಿಮ್ಮ ಧ್ವನಿಯಲ್ಲಿ ಸಂಗೀತ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಶಕ್ತಿ ಇದೆಯಾ? ನೀವು ಡಿಫ್ರೆಂಟ್ ಸ್ಟೈಲ್ ಜೊತೆ ಸಖತ್ ಸ್ಟೆಪ್ಸ್ ಹಾಕಿ ಮೋಡಿ ಮಾಡಬಲ್ಲೀರಾ? ಹಾಗಾದ್ರೆ ನಿಮ್ಮ ಕನಸು ನನಸು ಮಾಡಲು ಪಣ ತೊಟ್ಟಿದೆ ಕಲಬುರಗಿಯ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ. ಅದುವೇ ದಿ ಸ್ಟಾರ್ಸ್ ವರ್ಲ್ಡ್ ಇನ್ ಆನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್ಸ್ ಶೋ. ಈ ಶೋವನ್ನು ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ಅರ್ಪಿಸಲಾಗಿದ್ದು ಅವರಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳ ಎದುರು ನೀವು ನಿಮ್ಮ ಪ್ರತಿಭೆಯನ್ನ ಪ್ರೂವ್ ಮಾಡಲು ಬೇಗನೆ ಈ ಶೋನ ಆಡಿಷನ್ ಅಲ್ಲಿ ಪಾಲ್ಗೊಳ್ಳಿ. ಹಾಗೂ ಇದೇ ಸೆಪ್ಟೆಂಬರ್ ನಲ್ಲಿ ಜರುಗುವ ಸ್ಟಾರ್ ಸ್ಟುಡಿಯೋದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆಗೆ ಹೆಜ್ಜೆ ಹಾಕುವ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ವಯಸ್ಸಿನ ಯಾವುದೇ ವಯೋಮಿತಿ ಇರುವುದಿಲ್ಲ. ಆಸಕ್ತಿ ಉಳ್ಳವರು ಕೂಡಲೇ ಸಂಪೂರ್ಣ ವಿವರಗಳ ಜೊತೆಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 15 ಆಗಸ್ಟ್ ವರೆಗೆ ಮಾತ್ರ ಅವಕಾಶ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ, ಗೋಲ್ಡ್ ಹಬ್, ಕೆಬಿಎನ್ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ದೂರವಾಣಿ ಸಂಖ್ಯೆ 8431916241 ಹಾಗೂ 8431927267. www.greenleaffilms.com. ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ಜೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಮೂಕ ಪ್ರಾಣಿ ಬಲಿಯಾದ ಘಟನೆ ಬೀದರ್ ನಗರದಲ್ಲಿ ನಡೆದಿದೆ. ವಿದ್ಯುತ್ ಶೋಕೆ ಎಮ್ಮೆಯೊಂದು ಬಲಿಯಾಗಿದ್ದು ಮಳೆ ನೀರಿನಿಂದ ವಿದ್ಯುತ್ ಟ್ರಾನ್ಸ್ಫಾರಂನಿಂದ ವಿದ್ಯುತ್ ಸ್ಪರ್ಶಿಸಿ ನಗರದ ಚಿದ್ರಿ ಬಡಾವಣೆಯಲ್ಲಿ ಎಮ್ಮೆ ಸಾವನ್ನಪ್ಪಿದೆ. ರಸ್ತೆ ಮಧ್ಯದಲ್ಲಿನ ಟ್ರಾನ್ಸ್ಫಾರಂ ತೆರವುಗೊಳಿಸುವಂತೆ ಅನೇಕ ಬಾರಿ ಜೆಸ್ಕಾಂ ಅಧಿಕಾರಿಗಳಿಗೆ ದೂರು ನೀಡಿದರೂ ನಿರ್ಲಕ್ಷ್ಯ ತೋರಿದ್ದರಿಂದ ಇಲ್ಲಿಯವರೆಗೆ 3 ಮೂಕ ಪ್ರಾಣಿಗಳು ಪ್ರಾಣ ಕಳೆದುಕೊಂಡಿವೆ ಎಂದು ಗ್ರಾಮಸ್ಥರು ಜೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ 3 ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಹುದ್ದೆಗೆ ನೇಮಕ ಮಾಡಿ ಎಂದು ಆದೇಶ ಹೊರಡಿಸಿದೆ. ಆರ್ ನಟರಾಜ್ ಬೆಂಗಳೂರು ಹೈಕೋರ್ಟ್, ವಿದ್ಯಾವತಿ ಎಂ ಕೊಟ್ಟರ್ ಧಾರವಾಡ ಹೈಕೋರ್ಟ್, ಆರ್ ಸುಬ್ರಹ್ಮಣ್ಯ ಬೆಂಗಳೂರು ಹೈಕೋರ್ಟ್ಗೆ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಆಗಿ ನೇಮಕ ಮಾಡಿ ಆದೇಶ ಎಂದು ಹೊರಡಿಸಲಾಗಿದೆ. ಎಎಸ್ ಪೊನ್ನಣ್ಣ, ಎನ್ ದಿನೇಶ್ ರಾವ್, ನಿತಿನ್ ರಮೇಶ್ ಅವರ ರಾಜೀನಾಮೆಯಿಂದಾಗಿ ಈ ಹುದ್ದೆಗಳು ತೆರವಾಗಿದ್ದವು. ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಅಮರೇಶ್ವರ ಕ್ಯಾಂಪ್ನಲ್ಲಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಲೋಯಲ್ ಸಂಸ್ಥೆಯ ಸದಸ್ಯರಾದ ಶ್ರೀ ರವೀಂದ್ರ ಹಾಗೂ ಗ್ರಾಮದ ತಾಯಂದಿರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಂತರ ಮಾತನಾಡಿದ ಕಿರಿಯ ಆರೋಗ್ಯ ಸಹಾಯಕ ದೇವೇಂದ್ರಪ್ಪ, ಇವರು ತಾಯಿ ಎದೆಹಾಲು ಮಹತ್ವದ್ದು, ಆದ್ದರಿಂದ ತಾಯಿಯಿಂದ ತಪ್ಪದೇ ಎದೆಹಾಲು ಕೊಡಬೇಕು ಎಂದರು. ನಂತರ ಎದೆಹಾಲಿನ ಮಹತ್ವದ ಪಾತ್ರವನ್ನು ಶ್ರೀ ಬಾಲಪ್ಪ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿ ನೀಡಿದರು. ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆ ಶ್ರೀಮತಿ ನಾಗಮ್ಮ ಯಲ್ಲಪ್ಪ, ಕಿರಿಯ ಆರೋಗ್ಯ ಸಹಾಯಕಿ ಶ್ರೀಮತಿ ರೇಣುಕಾ, ಗ್ರಾಮದ ತಾಯಿ ಹಾಗೂ ವಿವಿಧ ಸಂಘಟನೆಯ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಾದ ಶ್ರೀಮತಿ ಶಶಿಕಲಾ, ಶ್ರೀಮತಿ ಸುಶೀಲಾ, ಆಶಾ ಕಾರ್ಯಕರ್ತೆಯರು ಶ್ರೀಮತಿ ನಾಗಮ್ಮ, ಆಸ್ಮಿನ್ ಬೇಗಂ, ಲೋಯಲ್ ಸಂಸ್ಥೆಯ ಸದಸ್ಯರು ಹಾಗೂ ತಾಯಂದಿರು ಹಾಜರಿದ್ದರು. ಮಾಡಿ ಪಾಠ ಚೆನ್ನಾಗಿ
ಆಸಕ್ತಿ ಅದಕ್ಕಾಗಿ ಮಕ್ಕಳಿಗೆ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಸಮಯದಲ್ಲಿ ಲಸಿಕೆಯನ್ನು ಕೊಡಿಸಬೇಕು. ಅದರ ಜೊತೆಗೆ ಮಗುವಿಗೆ ನೀವು ಸರಿಯಾದ ಸಮಯದಲ್ಲಿ ಎದೆಯನ್ನು ಸರಿಯಾಗಿ ಕುಡಿಸ್ತಾ ಬರೋದರಿಂದ ಇರುತ್ತೆ, ಯಾವುದೇ ರೀತಿಯ ಮಕ್ಕಳ ಆಧಾರದಲ್ಲಿ ಏರುಪೇರಾಗ ನೀವು ಸರಿಯಾಗಿ ಹಾಲು ಕುಡಿಸಿಕೊಂಡ್ರೆ ಮಕ್ಕಳಲ್ಲಿ ಅಪೌಷ್ಟಿಕತೆ ಉಂಟಾಗುವಂಥ ಚಾನ್ಸ್ ಇರುತ್ತೆ. ಅದರ ಜೊತೆಗೆ ಮಕ್ಕಳು ಅಪೌಷ್ಟಿಕತೆಗೆ ಹೋಗಬೇಕಂದ್ರೆ ಮಕ್ಕಳಿಗೆ ಭಾಳಷ್ಟು ಕೂಡ ಆರೋಗ್ಯದಲ್ಲಿ ಏರುಪೇರಾಗುವಂಥ ಚಾನ್ಸ್ ಇರುತ್ತೆ. ಅದರ ಸಲುವಾಗಿ ಮಕ್ಕಳಿಗೆ ನೀವು ಹಾಲನ್ನು ಕಂಪಲ್ಸರಿ 6 ತಿಂಗಳವರೆಗೆ ಎದೆಯನ್ನು ಕುಡಿಸಬೇಕು. 6 ತಿಂಗಳ ನಂತರ ಪೂರಕವಾಗಿರುವಂಥ ಪೌಷ್ಟಿಕಾಹಾರ ರಾಗಿ ಜನ್ಮ ಅಕ್ಕಿ ಗಂಜಿ ಬೇರೆ ಬೇರೆ ವಿವಿಧ ತರಹದ ಲಘುವಾಗಿರುವಂಥ ಆಹಾರ ತೆಳವಾಗಿರುವಂಥ ಆಹಾರ ಮಕ್ಕಳಿಗೆ 6 ತಿಂಗಳ ನಂತರ ನಾವು ಕೊಡುವುದರಿಂದ ಮಕ್ಕಳ ಆರೋಗ್ಯ ಕೂಡ ಚೆನ್ನಾಗಿ ಬರ್ತಿರಬಹುದು. ಸಂಸವಾಗಿ 6 ತಿಂಗಳವರೆಗೆ ಒಂದು ನೀರು ಸಹ ಕೊಡಬಾರ್ದು, ಎದೆಯಾರನ್ನು ಯಾವುದೇ ನೀರಿಗೆ ಕೊಡಬಾರ್ದು. ಹಾಗಾಗಿ ಎದೆಯಾರಿನಲ್ಲಿ ಭಾಳಷ್ಟು ಕೊಲೆಸ್ಟ್ರಾಲ್ ಅಂಶ ಇರೋದ್ರಿಂದ ಮಕ್ಕಳ ಆರೋಗ್ಯ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವುದರಿಂದ ಅದರ ಸಲುವಾಗಿ ನಾವು ಬಿಂದು ಹಾಲನ್ನು ಮಕ್ಕಳಿಗೆ ತಪ್ಪದೇ ಕುಡಿಸೋದ್ರಿಂದ ನಾವು ಆರೋಗ್ಯವಾಗಿ ಕೊಡ್ತೀವಿ. ಹಂಗಾಗಿ ತಪ್ಪದೇ ಕೂಡ ಈ ಎದೆಯಾರನ್ನು ಮಗುಗೆ ಕೊಡಿಸೋದ್ರಿಂದ ನಾವು ಸಾಕಷ್ಟು ರೋಗಗಳನ್ನು ಕೂಡ ದೂರ ಮಾಡ್ಬೋದು. ಹಂಗಾಗಿ ಮಗು ಈ ಥರ ಆರೋಗ್ಯವಾಗಿರಬೇಕು, ಮಗು ಚೆನ್ನಾಗಿರಬೇಕು, ತಾಯಿ ಮಗು ಆರೋಗ್ಯವಾಗಿರಬೇಕು. ತಪ್ಪದೆ 6 ತಿಂಗಳವರೆಗೆ ಎದೆಯಾರನ್ನು ಕೊಡಬೇಕು. 6 ತಿಂಗಳ ಪೂರಕವಾಗಿರುವಂಥ ಪೌಷ್ಟಿಕಾಹಾರ ರಾಗಿ ಗಂಜಿ ಅಕ್ಕಿ ಗಂಜಿ ಇತರೆ ಲಘುವಾಗಿರುವಂಥ ಆಹಾರವನ್ನು ಕೊಟ್ಟಂದರೆ ಮಕ್ಕಳು ಕೂಡ ಆರೋಗ್ಯವನ್ನಾಗಿರುವಂಥ ಹಾಗಾಗಿ ಇಂದಿನ ಸ್ತನಪಾನ ಕಾರ್ಯಕ್ರಮದಲ್ಲಿ ಕೂಡ ತಾಯಿಗಳು ಕೂಡ ಭಾಗವಹಿಸಿದ್ದೀವಿ. ನಮ್ಮ ಮಕ್ಕಳ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಆರೋಗ್ಯ ಕಾರ್ಯಕರ್ತರು ಮತ್ತು ಆಶಾ ಕಾರ್ಯಕರ್ತರು ಇರುವಂಥ ಸಲಹೆಗಳನ್ನು ಕಳಿಸಿ ಸಮಯಕ್ಕೆ ಸರಿಯಾಗಿ ಮಕ್ಕಳಿಗೆ ಆರೋಪಿಸೋದ್ರಿಂದ ಮಕ್ಕಳಿಗೆ ಬರ್ತಿರುವಂಥ ರೋಗಗಳನ್ನು ತಡೆಗಟ್ಟಬಹುದು. ಮಕ್ಕಳು ಅಪೌಷ್ಟಿಕತೆ ಹೋಗೋದನ್ನು ತಡೆಗಟ್ಟಬಹುದು. ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಏನು ಪೌಷ್ಟಿಕ ಆಹಾರವನ್ನು ಕೊಡ್ತಾರೆ, ಅಂಗನವಾಡಿಯಲ್ಲಿ ರಾಗಿ ಒಂದು ಗಂಜಿ ತಯಾರು ಮಾಡಬಹುದು, ಲಘುವಾಗಿರುವಂಥ ಪೌಷ್ಟಿಕಾಹಾರದ ಒಂದು ಪ್ಯಾಕೆಟ್ ಅನ್ನು ತಾವು ನಮ್ಮ ಮನೆ ಒಳಗಡೆ ಮಕ್ಕಳಿಗೆ 6 ತಿಂಗಳ ನಂತರ ಎದೆಯಾರನ್ನು ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಸುಪ್ರಸಿದ್ಧ ಪ್ರವಾಸಿ ತಾಣವಾದ ತಾಲೂಕಿನ ಕೊಂಚವರಂ ಬಳಿಯ ಗೋಪುನಾಯಕ ತಾಂಡ ಸಂಗಾಪುರ ಮಾರ್ಗ ಮಧ್ಯೆ ಬರುವ ಯತಿಪೋತಿ ಜಲಾಶಯ ಮೈತುಂಬಿ ಹರಿಯುತ್ತಿದ್ದು ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ. ಕೊಂಚವರಂ ಕಾಡಿನ ಸರಿಗಿನಲ್ಲಿ ನೈಸರ್ಗಿಕವಾಗಿ ಮೈದಳದ ಎತ್ತಿಪೊತೆ ಜಲಪಾತದಲ್ಲಿ ಪ್ರವಾಸಿಗರು ಕಣ್ಮನ ಸೆಳೆಯುವ ಎರಡು ಸ್ಥಳಗಳಿವೆ. ಎರಡು ದೃಶ್ಯಗಳು ಒಂದಕ್ಕಿಂತ ಮತ್ತೊಂದು ಸುಂದರವಾಗಿ ಕಾಣುತ್ತಿದ್ದು ಹರಿಯುವ ನೀರಿನ ದೃಶ್ಯ ಕಾವ್ಯವನ್ನು ಸೃಷ್ಟಿಸುತ್ತಿದೆ. ಒಂದರಲ್ಲಿ ಬೃಹತ್ ಕಪ್ಪು ಕಲ್ಲು ಬಂಡೆಗಳ ಮೇಲಿನಿಂದ ಹಾಗೂ ಸಂದಿನಿಂದ ಹರಿದು ಬರುವ ನೀರು ವಿಶಿಷ್ಟ ಅನುಭವ ನೀಡುತ್ತದೆ. ಮತ್ತೊಂದರಲ್ಲಿ ಅಂದಾಜು 25 ಅಡಿ ಎತ್ತರದಿಂದ ಬೃಹತ್ ಕಲ್ಲು ಬಂಡೆಗಳ ಮಧ್ಯೆ ಕಾಣುವ ಬಿರುಕಿನಿಂದ ಧುಮ್ಮಿಕ್ಕಿರುವ ಹರಿಯುವ ನೀರು ಪ್ರಕೃತಿಯ ಸೊಬಗಿಗೆ ಸಾಕ್ಷಿಯಾಗಿದೆ. ಸುತ್ತಲೂ ಹಚ್ಚ ಹಸಿರು ಪರಿಸರ, ನಾಲೆಯಲ್ಲಿ ಹರಿಯುವ ಸುವರ್ಣ ವರ್ಣದ ನೀರು, ಕಪ್ಪು ಕಲ್ಲುಗಳ ಬಂಡೆಗಳನ್ನು ಸಂಧಿಸಿ ಎತ್ತರದಿಂದ ಒಂದೇ ಸಮನಾಗಿ ಬೀಳುವ ನೀರು ಅರೆಕ್ಷಣ ನಮ್ಮನ್ನು ಮೈಮರೆಸುತ್ತದೆ. ಗುಲ್ಬರ್ಗಾ ತಾಲೂಕಿನ ಚಿಂಚೋಳಿ ತಾಲೂಕು ನಮ್ಮ ಉತ್ತರ ಕರ್ನಾಟಕದ ಮಲೆನಾಡು ಎಂಬುದರಲ್ಲಿ ಸಂದೇಹವಿಲ್ಲ. ಇಲ್ಲಿನಪ್ಪ ಅಂತಂದರೆ ಮಳೆಗಾಲ ಬಂತಂತಂದರೆ ಸ್ವಲ್ಪ ಮಳೆ ಬಂದ್ರೂ ಕೂಡ ಚಂದ್ರಂಪಳ್ಳಿ ಗೊಟ್ಟಂಗೊಟ್ಟ ಆಮೇಲೆ ನಾವು ಈ ಮಾತಾಡ್ತಕ್ಕಂಥ ಎತ್ತಿಪೋತ ಏನು ಜಲಪಾತ ಇದೆ, ಇದು ಸುತ್ತಮುತ್ತ ತಾಲೂಕುಗಳು ನೆರೆ ರಾಜ್ಯಗಳಿಗೆ ಏನಪ್ಪ ಅಂದರೆ ಒಳ್ಳೆಯ ಪ್ರವಾಸಿ ತಾಣವಾಗಿ ಮಾರ್ಪಡುತ್ತದೆ. 6-8 ತಿಂಗಳ ಏನಪ್ಪ ಅಂತಂದರೆ ಒಳ್ಳೆಯ ಪ್ರವಾಸಿಗರು ಇಲ್ಲಿ ಬಂದು ಹೋಗ್ತಾರೆ. ಒಂದೇನಪ್ಪ ಅಂದರೆ ಇಲ್ಲಿ ಪ್ರವಾಸಿಗರಿಗಾಗಿ ಮೂಲಭೂತ ಸೌಕರ್ಯಗಳ ಕೊರತೆ. ನಾವು ಚಿಂಚೋಳಿಗರು ಮಲೆನಾಡು ಪ್ರದೇಶಕ್ಕಿಂತಲೂ ಹಿಂದಿದ್ದೀವಿ ಅನ್ಕೊಂಬುದು ಸಂದೇಹ ಪಡ್ಕೋಬೇಕಾಗಿಲ್ಲ. ಯಾಕಂದರೆ ಇವತ್ತು ನಮ್ಮ ಏರಿಯಾದಲ್ಲಿ ನಮ್ಮ ತಾಲೂಕದಲ್ಲಿರ್ತಕ್ಕಂಥ ಈ ಎತ್ತಿಪೋತ ಪ್ರದೇಶ ನಾವು ಮಲೆನಾಡದ ಎರಡನೇ ಜೋಗ ಫಾಲ್ಸ್ ಅಂತ ಕೂಡ ನಾವು ಹೇಳ್ಬೋದು. ಇದಕ್ಕೆ ಈ ನೀರಿನ ಮೂಲಕ ಆಗ್ತಕ್ಕಂತಹ ಅನೇಕ ಸೌಲಭ್ಯಗಳು ಕೂಡ ನಾವು ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಪ್ರಾದೇಶಿಕ ತಾಣ ಅಂತ ಹೇಳ್ಬೋದು. ನಾವು ದಕ್ಷಿಣಕ್ಕೆ ಹೋಗಿ ಪ್ರವಾಸ ಮಾಡುವುದಕ್ಕಿಂತ ನಮ್ಮ ಎತ್ತಿಪೋತ ಚಿಂಚೋಳಿ ತಾಲೂಕಿನಲ್ಲಿದೆ. ಚಿಂಚೋಳಿ ಇದು ಆಂಧ್ರ ಲಿಂತ ಆಗಿ ನಮ್ಮ ಚಿಂಚೋಳಿ ತಾಲೂಕು ಚಂದ್ರಪಲ್ಲಿ ಹೋಗಿ ಕಲಿತದೆ. ಹೀಗಾಗಿ ಬಹಳ ಪ್ರಸಿದ್ಧವಾದ ಬ್ರಿಮ್ಸ್ ಆಸ್ಪತ್ರೆಯು ಜನರಿಗೆ ವರವಾಗಬೇಕಾಗಿತ್ತು, ಆದರೆ ಜಿಲ್ಲೆಯ ಭ್ರಷ್ಟ ರಾಜಕಾರಣಿಗಳ ಅಭಯ ಹಸ್ತ ವೈದ್ಯರ ಮೇಲೆ ಇರುವುದರಿಂದ ಜಿಲ್ಲೆಯ ಜನತೆಗೆ ಶಾಪವಾಗಿದೆ. ಅರೆ ಹೀಗೆ ಯಾಕೆ ಅಂತ ಕೇಳ್ತೀರಾ? ಇಲ್ಲಿದೆ ನೋಡಿ ಆ ಸ್ಟೋರಿ.
ಕಳೆದ ಸೋಮವಾರ ಸಾಯಂಕಾಲ ನಾಗಮ್ಮ ಗಂಡ ಅಜಯ್ ಕುಮಾರ್ ಎಂಬ ಗರ್ಭಿಣಿ ಮಹಿಳೆಯು ಹೆರಿಗೆ ನೋವಿನಿಂದ ಬಳಲುತ್ತಾ ಬೀದರ್ ಜಿಲ್ಲೆಯ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಅಂದಿನ ರಾತ್ರಿ ಹೆರಿಗೆ ಸಾಮಾನ್ಯವಾಗಿ ಆಗದೇ ಶಸ್ತ್ರಚಿಕಿತ್ಸೆ ಮೂಲಕ ವೈದ್ಯರು ಹೆರಿಗೆ ಮಾಡುತ್ತಾರೆ. ಹೆಣ್ಣು ಮಗು ಆಗುತ್ತಿದ್ದಂತೆ ತಾಯಿ ಮಗು ಆರೋಗ್ಯವಾಗಿದ್ದಾರೆಂದು ಕುಟುಂಬಕ್ಕೆ ವೈದ್ಯರು ತಿಳಿಸಿದ್ದಾರೆ. ಆದರೆ ಶಸ್ತ್ರಚಿಕಿತ್ಸೆಯಾದ ಕಾರಣ ತಾಯಿಯನ್ನ ತೀವ್ರ ನಿಗಾ ಘಟಕದಲ್ಲಿ ಇಡುತ್ತಾರೆ. ಸಾಯಂಕಾಲ ತಾಯಿಯಾದ ಮಹಿಳೆಗೆ ಎದೆನೋವು ಕಾಣಿಸಿಕೊಳ್ಳುತ್ತಿದೆ ಎಂದು ತಮ್ಮ ಕುಟುಂಬಸ್ಥರಿಗೆ ತಿಳಿಸಿದಾಗ ರಾತ್ರಿ ಆಸ್ಪತ್ರೆಯಲ್ಲಿ ವೈದ್ಯರು ಉಪಸ್ಥಿತರಿರದ ಕಾರಣ ಅಲ್ಲಿನ ಸಹಾಯಕಿಯರು ಅಸಹಾಯಕರಾಗಿ ಬೆಳಿಗ್ಗೆಯವರೆಗೆ ಕೇವಲ ವೆಂಟಿಲೇಟರ್ನಲ್ಲಿ ಇಟ್ಟು ಕಾಲ ಕಳೆದಿದ್ದರಿಂದ ಬೆಳಗಿನ ಕರ್ತವ್ಯದ ನಿರತ ವೈದ್ಯರು ಬಂದು ನೋಡುವಾಗ ಮಹಿಳೆಯ ಪ್ರಾಣ ಹಾರಿ ಹೋಗಿತ್ತು. ಇದನ್ನು ತಿಳಿದಿದ್ದ ಕುಟುಂಬಸ್ಥರು ಅನ್ಯಾಯವಾಗಿ ನಮ್ಮ ಮಗಳು ಸಾಯಲು ಕಾರಣವಾಗಿದ್ದ ವೈದ್ಯರ ವಿರುದ್ಧ ಹಾಗೂ ಬ್ರಿಮ್ಸ್ ಆಸ್ಪತ್ರೆ ಆಡಳಿತದ ವಿರುದ್ಧ ಜಿಲ್ಲಾಧಿಕಾರಿಗಳು ಕ್ರಮಕ್ಕೆ ಮುಂದಾಗಬೇಕೆಂದು ಶವವನ್ನು ಇಟ್ಟು ಆಸ್ಪತ್ರೆಯಲ್ಲಿ ಧರಣಿ ನಡೆಸಿದ್ದರು. ನಗರದ ವಿವಿಧ ಸಂಘಟನೆಯ ಕಾರ್ಯಕರ್ತರು ಬೆಳಗ್ಗೆಯಿಂದ ಸಾಯಂಕಾಲ 4 ಗಂಟೆಯವರೆಗೂ ಪ್ರತಿಭಟನೆ ನಡೆಸಿದ್ದರು. ಪ್ರತಿಭಟನೆಯಲ್ಲಿ ತೊಡಗಿದ ಸ್ವಾಮಿದಾಸ್ ಕೆಂಪನವರ್ ಮಾಧ್ಯಮದವರೊಂದಿಗೆ ಮಾತನಾಡಿ, ಬ್ರಿಮ್ಸ್ ಆಸ್ಪತ್ರೆಯು ಬಡವರ ಪ್ರಾಣ ತೆಗೆಯುವ ಭೂತ ಬಂಗಲೆಯಾಗಿದೆ. ಇಲ್ಲಿ ಬಡವರು ಬಂದರೆ ಅವರ ಬಲಿ ತೆಗೆದುಕೊಳ್ಳುವುದು ಗ್ಯಾರಂಟಿ ಎಂದು ಆಡಳಿತ ಮಂಡಳಿಯವರ ವಿರುದ್ಧ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದರು. ವೆಂಟಿಲೇಟರ್ ನಾವು ಮಾರ್ನಿಂಗ್ ಬಂದ ತಕ್ಷಣ ವೆಂಟಿಲೇಟರ್ ಅಲ್ಲಿ ಇದು ಒಂದ್ ಹೆಣ್ಮಕ್ಳು ಸಮಸ್ಯೆ ಇಲ್ಲ ಮೇಡಮ್, ಇದು ಇಲ್ಲಿ ಬರ್ತಕ್ಕಂತ ಹೆಣ್ಮಕ್ಳಿಗೆ ಇದು ಮಾರಣಹೋಮ ಕೇಂದ್ರ ಆಗ್ಯಾವ. ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ದಯವಿಟ್ಟು ಹೇಳ್ತಾ ಇದೀವಿ, ಫಸ್ಟ್ ಅವರಿಗೆ ಅಮಾನತ್ನಲ್ಲಿ ಇಟ್ಟು ಇನ್ಕ್ವೈರಿ ಮಾಡಿ. ಅಲ್ಲಿ ಒಂದು ಪೇಷಂಟ್ ಆಲ್ರೆಡಿ ಒಂದು ಸೀರಿಯಸ್ ಇದೆ ಮೇಡಮ್, ಒಬ್ಬರು ಡಾಕ್ಟರ್ ಇದೆ ಮೇಡಮ್, ಸೀರಿಯಸ್ ಪೇಷಂಟ್ ಅಂದ್ರೆ 4 ಜನ ಮೆಂಟಲ್ ಮಾಡ್ತಾರೆ. ಇನ್ಕ್ವೈರಿ ಮಾಡಿ, ನೀವು ಸಿಬಿಐಗೂ ಹೋಗಿರಿ, ಬಟ್ ಅಮಾನತ್ ಇಟ್ಟು ಮಾಡಿ ಸರ್, ದಯವಿಟ್ಟು. ಭೀಮಾ ನದಿಗೆ ಒಳಹರಿವು ಹೆಚ್ಚಾಗಿದ್ದು ಗತ್ತರಿಗೆಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಮಹಾರಾಷ್ಟ್ರದ ಉಜಿನಿ ಮತ್ತು ವೀರಾ ಡ್ಯಾಂನಿಂದ ಭೀಮಾ ನದಿಗೆ 2.25 ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿರುವುದರಿಂದ ಕಲಬುರಗಿ ಜಿಲ್ಲೆಯ ಅಫಸಲ್ಪುರ್ ತಾಲೂಕಿನ ಸುಕ್ಷೇತ್ರ ಗತ್ತರಿಗೆ ಸೇತುವೆ ಮೇಲಿಂದ ನೀರು ಹರಿಯುತ್ತಿದ್ದು ಬುಧವಾರ ಸಾಯಂಕಾಲ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಭೇಟಿ ನೀಡಿ ಸ್ಥಳೀಯ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಸಹಾಯಕ ಆಯುಕ್ತ ರಾಹುಲ್ ಪಾಂಡ್ವೆ, ತಹಸೀಲ್ದಾರ್ ಮಧುರಾಜ್ ಕೂಡಲಗಿ, ಭೀಮಾಯತ್ ನೀರಾವರಿ ಯೋಜನೆಯ ಕಾರ್ಯನಿರ್ವಾಹಕ ಅಭಿಯಂತರ ಮಲ್ಲಿಕಾರ್ಜುನ್ ಜಾಕಾ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತೆರಳಿ ಆರೋಗ್ಯ ಸೇವೆ ಒದಗಿಸುವಂತೆ ಆರೋಗ್ಯ ಇಲಾಖೆ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದೆ. ಕೂಡಲೇ ನೆರೆ ಪೀಡಿತ ಜಿಲ್ಲೆಗಳಿಗೆ ಹೋಗುವಂತೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಆರೋಗ್ಯ ಇಲಾಖೆ ಮೂಲಕ ಸರ್ಕಾರವು ಸೂಚನೆ ನೀಡಿದೆ. ದಕ್ಷಿಣ ಕನ್ನಡ, ಹಾವೇರಿ, ಉತ್ತರ ಕನ್ನಡ, ಕೊಡಗು, ಗದಗ, ಚಿಕ್ಕಮಗಳೂರು, ಶಿವಮೊಗ್ಗ, ಬೀದರ್, ಬೆಳಗಾವಿ, ಚಿಕ್ಕೋಡಿ, ರಾಯಚೂರು, ಬಾಗಲಕೋಟೆ, ಯಾದಗಿರಿ, ವಿಜಯಪುರ, ಕೊಪ್ಪಳ, ಧಾರವಾಡ, ಬಳ್ಳಾರಿ, ಹಾಸನ, ಉಡುಪಿ, ಕಲಬುರಗಿ ಜಿಲ್ಲೆಯ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಜೊತೆಗೆ ಪ್ರತಿದಿನದ ವರದಿನ ಇಲಾಖೆ ನಿರ್ದೇಶಕರಿಗೆ ಅಂದೇ ನೀಡಲು ತಿಳಿಸಲಾಗಿದೆ. ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ನಿಧನದ ಹಿನ್ನೆಲೆ ಪಾದದ ಬಳಿ ಬಿಕ್ಕಿ ಬಿಕ್ಕಿ ಅತ್ತ MDH ಮಸಾಲಾ ಕಂಪನಿ ಮಾಲೀಕ. ಮಂಗಳವಾರ ಇಹಲೋಕ ತ್ಯಜಿಸಿದ ಕೇಂದ್ರದ ಮಾಜಿ ಸಚಿವೆ ಸುಷ್ಮಾ ಸ್ವರಾಜ್ ಅಂತ್ಯಕ್ರಿಯೆ ನಿನ್ನೆ ನವದೆಹಲಿಯ ಲೋಧಿ ಸ್ಮಶಾನದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು. ಇದಕ್ಕೂ ಮೊದಲು ಸುಷ್ಮಾ ಪಾರ್ಥಿವ ಶರೀರವನ್ನು ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಈ ವೇಳೆ MDH ಮಸಾಲಾ ಕಂಪನಿಯ ಮಾಲೀಕ ಪಾರ್ಥಿವ ಶರೀರದ ಮುಂದೆ ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಗುಲಾಟಿಯವರು ತಮ್ಮ ಮಸಾಲಾ ಉತ್ಪನ್ನದ ಟ್ರೇಡ್ ಮಾರ್ಕ್ ಬಣ್ಣವಾದ ಕೆಂಪು ಪಗಡಿ ಧರಿಸಿದ್ದರು. ತಮ್ಮ ಬಗ್ಗೆಯಾಗಲಿ ಅಥವಾ ತಮ್ಮ ವಯಸ್ಸಿನ ಬಗ್ಗೆಯಾಗಲಿ ಚಿಂತಿಸದ ಗುಲಾಟಿ ಸುಷ್ಮಾರ ಮೃತದೇಹದ ಮುಂದೆ ಗಳಗಳನೆ ಅಳುತ್ತಿದ್ದಾರೆ.
ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ 370ನೇ ವಿಧಿಯನ್ನ ರದ್ದುಗೊಳಿಸಿದ ಬಳಿಕ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕಣಿವೆ ರಾಜ್ಯದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಜಮ್ಮು ಕಾಶ್ಮೀರದ ಜನರ ಜೊತೆ ಸಾಮಾನ್ಯರಂತೆ ಊಟ ಮಾಡಿ ಕಾಶ್ಮೀರದ ಅಭಿವೃದ್ಧಿಯ ಬಗ್ಗೆ ತಿಳಿ ಹೇಳಿರುವ ಅಜಿತ್ ದೋವಲ್ ನಂತರ ಸೇನೆಯೊಂದಿಗೆ ಕೂಡ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ಕೆಲವು ಪಾಠಗಳನ್ನು ಕೂಡ ಸೇನಾಧಿಕಾರಿಗಳಿಗೆ ಹೇಳಿದ್ದಾರೆ. ದೇಶದ ನಾಯಕತ್ವ ಸೇನೆಯ ಸಾಮರ್ಥ್ಯದ ಮೇಲೆ ನಿಂತಿದೆ ಅಂತ ದೋವಲ್ ಹೇಳಿದ್ದಾರೆ. ದಕ್ಷಿಣ ಕಾಶ್ಮೀರದ ಶೋಪಿಯಾನ್ನಲ್ಲಿ ಸೇನಾಧಿಕಾರಿಗಳ ಜೊತೆ ಮಾತುಕತೆ ನಡೆಸಿದ ದೋವಲ್, ನಿಮ್ಮ ತರಬೇತಿ, ಉತ್ಪನ್ನ, ಮೌಲ್ಯಗಳು ದೇಶದ ಭದ್ರತೆಗೆ ಅಡಿಪಾಯ, ನೀವು ಯಾವ ಮಟ್ಟದ ತ್ಯಾಗಕ್ಕೆ ಸಿದ್ಧರಾಗಿದ್ದೀರಿ ಅನ್ನೋದರ ಮೇಲೆ ದೇಶದ ಸುರಕ್ಷತೆ ನಿಂತಿದೆ ಅಂತ ಹೇಳಿದರು. ಸುತ್ತಮುತ್ತ ಭಾರಿ ಮಳೆಯಿಂದ ತೀವ್ರ ಹಾನಿಯಾಗಿರುವ ಹಿನ್ನೆಲೆಯಲ್ಲಿ ಸಿಎಂ ಬಿಎಸ್ ಯಡಿಯೂರಪ್ಪ ಪ್ರವಾಹ ಪರಿಸ್ಥಿತಿ ವೀಕ್ಷಣೆಗೆ ಬೆಳಗಾವಿಗೆ ಆಗಮಿಸಿ ಪ್ರವಾಹ ಪರಿಸ್ಥಿತಿಯ ವಿವರವನ್ನ ಪಡೆದರು. ಬೆಳಗಾವಿ ಸುತ್ತಮುತ್ತ ಭಾರಿ ಮಳೆಯಿಂದ ತೀವ್ರ ಹಾನಿಯಾಗಿರುವ ಹಿನ್ನೆಲೆಯಲ್ಲಿ ಸಿಎಂ ಯಡಿಯೂರಪ್ಪ ಪ್ರವಾಹ ಪರಿಸ್ಥಿತಿ ವೀಕ್ಷಣೆಗೆ ಬೆಳಗಾವಿಗೆ ಆಗಮಿಸಿದ್ದಾರೆ. ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿರುವ ಸಿಎಂ ಯಡಿಯೂರಪ್ಪ ಅಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ. ಅವರಿಗೆ ಜಿಲ್ಲಾಧಿಕಾರಿ ಎಸ್ಬಿ ಬೊಮ್ಮನಹಳ್ಳಿ ಪ್ರವಾಹ ಪರಿಸ್ಥಿತಿಯ ವಿವರ ನೀಡಿದ್ದಾರೆ. ಮಳೆಯಿಂದ ಉಂಟಾದ ಸಾವು ನೋವು, ಬೆಳೆಹಾನಿ, ಸಾರ್ವಜನಿಕ ಆಸ್ತಿಪಾಸ್ತಿಗಳ ಹಾನಿಯ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಸ್ಬಿ ಬೊಮ್ಮನಹಳ್ಳಿ ಅವರು ವಿವರಿಸಿದ್ದಾರೆ. ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸುವ ಕುರಿತು ಹಾಗೂ ಮಳೆಯ ಪ್ರಮಾಣ, ಹವಾಮಾನ ವರದಿಯ ಮಾಹಿತಿಯನ್ನು ಸಿಎಂ ಪಡೆದುಕೊಂಡರು. ಅಲ್ಲದೆ ಸಿಎಂ ಬೆಳಗಾವಿಯ ಕೆಲವು ಗಂಜಿ ಕೇಂದ್ರಗಳಿಗೂ ಭೇಟಿ ನೀಡಿ ನೆರೆ ಸಂತ್ರಸ್ತರ ಕ್ಷೇಮ ವಿಚಾರಿಸಿದ್ದರು. ಜಿಲ್ಲಾಧಿಕಾರಿ, ಎಸ್ಪಿ, ನಗರ ಪೊಲೀಸ್ ಆಯುಕ್ತರು ಸೇರಿದಂತೆ ಸ್ಥಳೀಯ ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪ್ರವಾಹ ವೀಕ್ಷಣೆ ನಂತರ ಸಿಎಂ ಬೆಳಗಾವಿಯ ನ್ಯೂ ಸರ್ಕ್ಯೂಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಶಾಸಕರಾದ ಉಮೇಶ್ ಕತ್ತಿ, ಅನಿಲ್ ಬೆನಕೆ, ಅಭಯ್ ಪಾಟೀಲ್ ಸಾಥ್ ನೀಡಿದ್ದಾರೆ. ಬಕ್ರೀದ್ ಹಬ್ಬಕ್ಕಾಗಿ ಬೆಳೆಸಿರುವ 211 ಕೆಜಿ ಮೇಕೆಯ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ. ಮುಸ್ಲಿಂ ಪವಿತ್ರ ಹಬ್ಬವಾದ ಈದ್ಗೆ ಕ್ಷಣಗಣನೆ ಆರಂಭವಾಗಿದೆ. ಈ ವಾರವೇ ಬರಲಿರುವ ಈದ್ಗಾಗಿ ಮುಸ್ಲಿಮರು ಈಗಾಗಲೇ ಭರ್ಜರಿ ತಯಾರಿ ನಡೆಸುತ್ತಿದ್ದಾರೆ. ಈದ್ ಅಂದ ಮೇಲೆ ಕೋಳಿ ಮಾಂಸ, ಮೇಕೆ ಮಾಂಸ ಮಾಮೂಲು ಬಿಡಿ, ಎಷ್ಟೇ ಕಷ್ಟವಾದರೂ ಮೇಕೆ ಮಾಂಸ ಮಾಡೇ ಮಾಡ್ತಾರೆ. ಅದರಲ್ಲೂ ದಷ್ಟಪುಷ್ಟವಾದ ಮೇಕೆಗಳಿಗೆ ಹಬ್ಬದ ಟೈಮ್ನಲ್ಲಿ ಭಾರಿ ಡಿಮ್ಯಾಂಡ್ ಇರುತ್ತೆ. ಹರಾಜು ಮೂಲಕ ಮೇಕೆಗಳ ಸೇಲ್ ನಡೆಯುತ್ತೆ. ಈ ರೀತಿಯ ಹರಾಜಿನಲ್ಲಿ ಲಕ್ಷ ರೂಪಾಯಿಗಳು ಮೇಕೆಗಳು ಸೇಲ್ ಆಗಿರುವುದು ಇದೆ. ಆದರೆ ಮೇಕೆಯೊಂದಕ್ಕೆ ಹರಾಜು ಕೂಗಲು ಮೂಲ ಬೆಲೆಯೇ 800,000 ರೂಪಾಯಿ ನಿಗದಿಯಾಗಿದ್ದನ್ನ ಕೇಳಿದ್ದೀರಾ? ಇಲ್ಲ ಅಂದ್ರೆ ಅಂತಹದೊಂದು ಸುದ್ದಿ ಎಲ್ಲಿದೆ ನೋಡಿ. ಉತ್ತರ ಪ್ರದೇಶದ ಹಮೀರ್ಪುರ್ನಲ್ಲಿ ಅಬ್ರಾಬ್ ಖಾನ್ ಅನ್ನೋರು ತಾವು ಸಾಕಿದ ಗಂಡು ಮೇಕೆನ ಈದ್ ಉಲ್ ಅದಾ ಆಚರಣೆಗಾಗಿ ಹರಾಜಿಗೆ ಹಾಕಲು ಮುಂದಾಗಿದ್ದಾರೆ. ಈ ಮೇಕೆಗೆ ಹರಾಜು ಕೂಗಲು ಅಬ್ರಾಬ್ ಖಾನ್ ನಿಗದಿಪಡಿಸಿರುವ ಮೂಲ ಬೆಲೆ ಬರೋಬ್ಬರಿ 800,000 ರೂಪಾಯಿ. ಇಷ್ಟೊಂದು ಬೆಲೆ ಯಾಕೆ ಅಂತ ಯಾರಾದರೂ ಕೇಳಿದರೆ, ನಾನೇನು ಸುಮ್ಸುಮ್ಮನೆ ಇಷ್ಟು ಮೊತ್ತ ನಿಗದಿ ಮಾಡಿಲ್ಲ, ಇದು ದೇಶದಲ್ಲಿಯೇ ವಿಶೇಷ ಮೇಕೆ ಅಂತಾರೆ. ಈ ಮೇಕೆ ಬರೋಬ್ಬರಿ 211 ಕೆಜಿ ತೂಕವಿದೆಯಂತೆ. ಮೇಕೆನ ಸಾಕಿ ಬೆಳೆಸೋಕೆ ನಾನು ಕೂಡ ಸಾಕಷ್ಟು ಖರ್ಚು ಮಾಡಿದ್ದೇನೆ. ಇದಕ್ಕೆ ಪ್ರತಿನಿತ್ಯ 1 ಗಂಟೆ ಕಾಲ ಮಸಾಜ್ ಮಾಡಬೇಕಿತ್ತು. ಜೊತೆಗೆ ಗೋಡಂಬಿ, ದ್ರಾಕ್ಷಿ, ಬದಾಮಿ ಸೇರಿದಂತೆ ಸಾಕಷ್ಟು ಪ್ರೋಟೀನ್ ಯುಕ್ತ ಆಹಾರವನ್ನ ನೀಡಿದ್ದೇನೆ. ಅದಕ್ಕೆ 800,000 ರೂಪಾಯಿ ಮೂಲ ಬೆಲೆಯೊಂದಿಗೆ ಹರಾಜು ಹಾಕಲು ನಿರ್ಧರಿಸಿದ್ದೇನೆ ಎಂದಿದ್ದಾರೆ ಅಬ್ರಾರ್ ಖಾನ್. ಈಗಾಗಲೇ ಈ ಮೇಕೆಗೆ ಡಿಮ್ಯಾಂಡ್ ಕೂಡ ಬಂದಿದೆ. ಆದರೆ ಇಲ್ಲಿವರೆಗೂ ಕೇಳಲು ಬಂದವರು ಹೇಳಿರುವ ಅತಿ ಹೆಚ್ಚು ಮೊತ್ತವೇ 600,000 ರೂಪಾಯಿ. ಹೀಗಾಗಿ 800,000 ರೂಪಾಯಿಗೆ ರೇಟ್ ಕೂಡಿ ಬಂದರೆ ಮೇಕೆನ ಈದ್ಗೆ ಕೊಡೋಕೆ ರೆಡಿ ಅಂತಿದ್ದಾರೆ ಅಬ್ರಾರ್ ಖಾನ್. ये अच्छी नस्ल का बच्चा होता है, इसकी हाइट और लेंथ बहुत अच्छी आती है, फिर इस पर मेहनत करनी होती है, इसकी अपनी स्पेशल डाइट होती है. ये काजू, किशमिश, बादाम, अखरोट, अंजीर, इस तरीके की बहुत सी चीज़ें हैं जो उस्ताद का बताया हुआ मेरे नुस्खा है, जिसको मैं कई चीज़ों को मिला के खिलाता हूँ. और दाना, पत्ती, टाइमली हर चीज़ है, देसी घी, खोआ, कई तरीके की चीज़ें हैं जो हम इसको देते हैं. घोड़े की तरीके इस पर मेहनत करनी पड़ती है, इसको मालिश 1 घंटे मालिश चाहिए पर डे. और मेरे उस्ताद हैं जो जनाब अनवर मिर्जा साहब सूरत से, वो हिंदुस्तान के सबसे बड़े उस्ताद हैं और उन्हीं की देखरेख में मैं ये पालता हूँ जानवर. इसकी कीमत मैंने 8 लाख रुपए रखी है, 6 लाख रुपए इसकी लग गई है. दिल्ली की एक पार्टी है, नाम नहीं बताऊँगा क्योंकि नाम ऐसी कुर्बानियों के जानवरों के नाम गुप्त रखे जाते हैं. उन्होंने 6 लाख रुपए लगाया, मेरी 8 लाख रुपए मांगे, क्योंकि मेरा जानवर हिंदुस्तान के कुछ चुनिंदा जानवरों में शुमार है वजन के मामले को लेकर. कितना वजन इसका? 2 क्विंटल 11 किलो मैं क्लेम करता हूँ.
ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತುಮಕೂರು ಕ್ಷೇತ್ರದಿಂದ ನನ್ನನ್ನು ಸೋಲಿಸಿದ ಪುಣ್ಯಾತ್ಮರಿಗೆ ಒಳ್ಳೆಯದಾಗಲಿ ಎಂದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ತುಮಕೂರು ಕ್ಷೇತ್ರದಲ್ಲಿ ನನ್ನನ್ನು ಸೋಲಿಸಿದ ಪುಣ್ಯಾತ್ಮರಿಗೆ ಒಳ್ಳೆಯದಾಗಲಿ, ಈ ಸೋಲಿನಿಂದ ಎದೆಗುಂದದೆ ಮತ್ತೆ ಪಕ್ಷ ಸಂಘಟನೆಸಲು ಸಿದ್ದನಾಗುತ್ತಿದ್ದೇನೆ ಎಂದು ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಭರವಸೆಯ ಮಾತುಗಳನ್ನು ಆಡಿದ್ದಾರೆ. ಅರಮನೆ ಮೈದಾನದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಾರ್ಯಕರ್ತರ ಸಂಘಟನಾ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಮೈತ್ರಿ ಸರ್ಕಾರ ಬೀಳಲು ಯಾರು ಹೊಣೆಯಲ್ಲ, ಹಾಗಾಗಿ ಯಾರನ್ನ ದೂಷಿಸುವುದಿಲ್ಲ, ತಪ್ಪು ನಮ್ಮಲ್ಲೇ ಇರಬಹುದು, ಚುನಾವಣೆ ಯಾವಾಗ ಬರಲಿದೆ ಎಂಬುದು ನಮ್ಮ ಕೈಯಲ್ಲಿ ಇಲ್ಲ, ಬಿಜೆಪಿ ಸರ್ಕಾರ 3.5 ವರ್ಷ ಅಧಿಕಾರ ಮಾಡಿರುವುದರೂ ಚಿಂತೆ ಇಲ್ಲ, ನಾವು ಪಕ್ಷ ಸಂಘಟನೆ ಮಾಡಿ ಹೋರಾಟ ಮಾಡಬೇಕಿದೆ ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. 14 ತಿಂಗಳ ಕಾಲ ಸರ್ಕಾರ ನಡೆಸಿದ ಎಚ್ ಡಿ ಕುಮಾರಸ್ವಾಮಿ ಅವರು ಧೃತಿಗೆಡದೆ ಸಾಲ ಮನ್ನಾ ಮಾಡಿದ್ದಾರೆ, ಇದನ್ನು ಜನರ ಮನಸ್ಸಿಗೆ ತಲುಪುವಂತೆ ಮಾಡುವಂತೆ ಶಕ್ತಿ ಕಾರ್ಯಕರ್ತರಿಗಿದೆ. ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಮಾಡಿದ ಕೆಲಸಗಳನ್ನು ಜನರಿಗೆ ಮುಟ್ಟಿಸಬೇಕಿದೆ ಎಂದು ಎಚ್ ಡಿ ಸಲಹೆ ನೀಡಿದರು. ಇನ್ನು ಪ್ರಧಾನಮಂತ್ರಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರು ಯಾವಾಗ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದು ತಿಳಿದಿಲ್ಲ, ಹಾಗಾಗಿ ಚುನಾವಣೆ ಯಾವಾಗ ಬೇಕಾದರೂ ಎದುರಾಗಬಹುದು, ಅದಕ್ಕೆ ಪಕ್ಷ ಸಿದ್ಧರಾಗಿರಬೇಕೆಂದು ದೇವೇಗೌಡರು ಕರೆ ನೀಡಿದರು. ಅಲ್ಲಿದೆ ಅನ್ನೋ ಒಂದು ಛಲ ಆತ್ಮವಿಶ್ವಾಸ ನನಗೆ ಇದೆ. ನಿಮ್ಮೆಲ್ಲರಿಗೆ ಈ ಸಹಕಾರ ಕೊಟ್ಟಂತ ನಿಮಗೆ ನನ್ನ ತುಂಬ ಆಭಾರಿ. ಹೆಚ್ಚು ಮಾತನಾಡಲ್ಲ, ಈಗ ಕುಮಾರಸ್ವಾಮಿಯವರಿಗೂ ಹೆಚ್ಚು ಮಾತನಾಡಲಿಕ್ಕೆ ಆಗಲ್ಲ. ಎಲ್ಲ ಸಮಾಜದವರಿದ್ದೀರಿ ಇಲ್ಲಿ, ಯಾವುದೇ ಸಮಾಜದವರು ಇಲ್ಲ ಅನ್ನೋದಿಲ್ಲ. ಜಾತ್ಯತೀತ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಬೆಳೆದಂಥ ಒಬ್ಬ ದೇವೇಗೌಡನಿಗೆ ಎಲ್ಲ ಸಮಾಜದವರು ಇದ್ದಾರೆ, ಎಲ್ಲ ಸಮುದಾಯದವರು ಇದ್ದಾರೆ. ನನಗೆ ಒಬ್ಬೊಬ್ಬರು ಮಾತನಾಡುವ ಸಾಕಷ್ಟು ಮಾತನಾಡುವ ಶಕ್ತಿಯುತವಾದಂಥ ನಾಯಕರಿದ್ದಾರೆ. ಆದರೆ ನನಗೆ ಚುನಾವಣೆ ಯಾವಾಗ ಬರುತ್ತೆ ನಮ್ಮ ನಿಮ್ಮ ಕೈಲಿಲ್ಲ. ಗೌರವಾನ್ವಿತ ಮಾಜಿ ಹಾಲಿ ಮುಖ್ಯಮಂತ್ರಿಗಳು 3 ವರ್ಷ 8 ತಿಂಗಳು ಸರ್ಕಾರ ಮಾಡಿದ್ರೂ ಸಂತೋಷ ನನಗೆ. ಅವ್ರ ಬಗ್ಗೆ ಆ ಗೌರವದ ಮಾತನ್ನ ಆಡಲ್ಲ ಈಗ, ಅದರ ಅವಶ್ಯಕತೆ ಇಲ್ಲ ನನಗೆ. ಆದರೆ ತೀರ್ಮಾನ ಮಾಡೋರು ಡೆಲ್ಲಿ ಒಳಗೆ ಅವ್ರು ಯಾವಾಗ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಹೆಚ್ಚುವರಿ ನೀರು ಬಿಟ್ಟಿರುವ ಹಿನ್ನೆಲೆಯಲ್ಲಿ ಅಫಜಲ್ಪುರ್ ತಾಲೂಕಿನ ಪರಿಸ್ಥಿತಿಯನ್ನ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ವೀಕ್ಷಿಸಿದರು. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಗಾಣಗಾಪುರ್ ಹಾಗೂ ಕಲ್ಲೂರು ಗ್ರಾಮಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಲೋಕಸಭಾ ಸದಸ್ಯರು ಬೆಳಗ್ಗೆ ಭೇಟಿ ನೀಡಿ ಪರಿಶೀಲಿಸಿದರು. ಸುದ್ದಿಗಳು.